ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅಸ ಮಲ್ಲಪ್ಪ ಜೋಧಾವ. ಕಂಗನಾ ಅಂದ ತಕ್ಷಣ ನೀವು ಒಂದ್ರಿಂದ ಏನಪ್ಪ ಇದು ಅದು ನೋಡು, ಇದು ಹೆಸರು ಭಾಳಷ್ಟು ನೀವು ಕೇಳಿದ್ದೀರಿ. ಅದರಲ್ಲೂ ಸಿನಿಮಾ ನೋಡುವಂಥ ಯುವ ಜನಾಂಗಂತೂ ಕಂಗನಾ ರಣಾವತನ್ನು ನೋಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ದೊಡ್ಡ ಹೆಸರು ಎಲ್ಲ ದೃಷ್ಟಿಯಿಂದ. ಒಂದು ರೀತಿಯಿಂದ ಬಿ ಜೆ ಪಿ ಪರ ಇದ್ದಂಥ ಹೆಣ್ಮಗಳು, ಮೋದಿಜಿಯವರ ಫ್ಯಾನು, ಮೋದಿಯವರು ಹೇಳಿದ್ದೆಲ್ಲ ವೇದವಾಕ್ಯ. 2014ರಲ್ಲಿ ದೇಶಕ್ಕೆ ಸ್ವಂತ ಸಿಕ್ತು ಅಂತ ಹೇಳಿದವರು ಅಂದರೆ ಮೋದಿಜಿಯವ್ರು ಬಂದ ನಂತರ ದೇಶಕ್ಕೆ ಸ್ವಂತ ಸಿಕ್ತು, ಅಲ್ಲೇ ನಾವು ಪರತಂತ್ರ ತೆಗಿದ್ದೀವಿ ಅಂತ ಹೇಳುವಂಥ ಒಂದು ಐತಿಹಾಸಿಕ ಧ್ಯಾನವನ್ನು ತೋರಿಸ್ಕೊಂಡಂಥವ್ರು ಅಂಥವ್ರು ಇವತ್ತು ಇತ್ತೀಚೆಗೆ ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಏನಪ್ಪ ಅಂದ್ರೆ ಸಪೋಸ್ ಏನಾದರೂ ಈ ಒಂದು ರೈತ ಮೂಮೆಂಟನ್ನು ದೆಹಲಿ ಸುತ್ತಮುತ್ತ ಆದಂಥ ರೈತ ಮೂಮೆಂಟನ್ನು ಕಂಟ್ರೋಲ್ ಮಾಡಿದ್ರೆ ಇದು ಭಾರತದಲ್ಲಿ ಇನ್ನೊಂದು ಬಾಂಗ್ಲಾದೇಶ ಅಂತ ಕ್ರಾಂತಿ ಆಗ್ತಾಯಿತ್ತು ಅನ್ನುವಂಥ ದೊಡ್ಡ ಸ್ಟ್ರಿಮ್ ಕೊಟ್ಬಿಟ್ಟಿದ್ದಾರೆ ಮೇಡಮ್. ಇರ್ಬೋದಿರೋ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಡೀ ದೆಹಲಿ ಸುತ್ತಮುತ್ತ ಎಲ್ಲ ನಾವು ಅವತ್ತು ಕಿಸಾನ್ ರೈತರನ್ನು ನೋಡಿದ್ವಿ. ಅಷ್ಟೇ ಅವ್ರು ಎಲ್ಲರೂ ಬಂದು ಹುಡುಕೊಂಡ್ಬಿದ್ದೀರಿ ಏನ್ರಿ? ಇವತ್ತಿಗೂ ಕ್ಷಣ ಕ್ಷಣದ ದೃಶ್ಯಗಳು ನಮ್ಮ ಕಣ್ಣದಿದ್ದ ರೈತ ಮೂಮೆಂಟ್ ಎಷ್ಟು ಶಾಂತಿಯಿಂದ ಇತ್ತು, ಯಾವ ರೀತಿಯಾಗಿತ್ತು. ಇಡೀ ಒಂದು ವರ್ಷ ರೀ, ಒಂದಿನಲ್ಲ ಎರಡು ದಿನಲ್ಲ. ನಿಜವಾಗಿ ಅವರು ಕ್ರಾಂತಿಕಾರರು, ಬಾಂಗ್ಲಾದೇಶ ಅಂತ ಒಬ್ಬ ಹೋರಾಟಗಾರರು ನಾನು ಕರ್ಕೊಳ್ತೀವಿ ಅವರು ಆಗಿದ್ದರೆ ಎಂದೋ ದೆಹಲಿ ಇಡೀ ದೇಶದ್ದು ಅನೇಕ ರೈತರು ಹೆಣಗೊಟ್ಟಿದ್ದು ಬಿಟ್ಟಿದ್ದು ಬಿಡ್ತಿದ್ದು ಸರ್ಕಾರ ಸಾಕಷ್ಟು ಒಂದು ಆಗ್ತದೆ. ಇಡೀ ದೆಹಲಿ ಸುತ್ತಮುತ್ತ ಎಲ್ಲ ಕಡೆ ರೈತರು ರೈತ ರೈತರು ರೈತ, ಇಲ್ಲೆಲ್ಲೂ ಒಂದು ಹಿಂಸೆ ಮಾತಿಲ್ಲ, ಒಂದು ಅಟ್ಯಾಕ್ ಇಲ್ಲ. ಪೊಲೀಸರ ಮೇಲಾಗಲಿ ಮತ್ತೆ ಅವರ ಪೊಲೀಸರು ಅಟ್ಯಾಕ್ ಮಾಡಿದ್ದು ಅವ್ರ ಮೇಲೆ, ಪೊಲೀಸು ಸೈನಿಕರು ಎಲ್ಲ ಅಟ್ಯಾಕ್ ಮಾಡಿದ್ದಾರೆ ರೈತರ ಮೇಲೆ. ಆದರೂ ಮರಳಿ ಅವ್ರ ಮೇಲೆ ಏನು ಮಾಡಲಿಲ್ಲ ಅನ್ನೋದು ನಾವು ನೆನಪಿಸ್ಬೇಕಾಗ್ತದೆ. ಇಲ್ಲಿ ಒಂದು ದೊಡ್ಡ ಒಂದು ಹೋರಾಟ ಆಂದೋಲನ ಅದು, ಜಾಗೃತಿ ಮಾಡುವಂಥ ಆಂದೋಲನ. ಅವ್ರು ನಾವು ಹೊಟ್ಟೆ ಮೇಲೆ ಬಿಡ್ತಾ ಇದ್ವಿ. ಇಲ್ಲಿ ಇಲ್ಲಿದ್ದಂಥ ನಾವೆಲ್ಲರೂ ಮೇಲ್ವರ್ಗ ಮೇಲ್ವರ್ಣೀಯರು. ಇವತ್ತು ನಾವೇನಾದರೂ ಈ ದೇಶ ಲಾಭದಿಂದ ಇದ್ದಿದ್ರೆ, ನಾವು ಹೊಟ್ಟೆ ಊಟ ಮಾಡ್ತಾ ಇದ್ರೆ ಆ ರೈತರ ಬೆವರು, ಆ ರೈತರ ಹೋರಾಟ ಅನ್ನೋದು ಈ ಕಂಗನಾ ಅಂತ ತಿಳ್ಕೊಬೇಕಾಗಿದೆ. ಇವತ್ತು ಇವತ್ತೇನಾದರೂ ಹೊಟ್ಟೆ ಊಟ ಮಾಡ್ತಿದ್ರೆ ರೈತನ ಒಂದು ಕರುಣೆಯಿಂದ, ಯಾಕಂದರೆ ರೈತ ಪೂರ್ತಿಯಾಗಿ ಇವತ್ತು ಲಾಭದಲ್ಲಿಲ್ಲ. ಇದು ಚಾಲೆಂಜ್ ಆಗಿ ಕೇಳುವಂಥ ಮಾತು. ಯಾಕಪ್ಪ ಅಂತಂದ್ರೆ ಒಬ್ಬ ರೈತನ ಬದುಕು ಯಾವ ರೀತಿ ಅದ, ಅವ ಮಾರ್ಕೆಟ್ ಏನದ ಇವತ್ತು. ಪಾಪ ಅವ್ರು ಕೇವಲ ಮಿನಿಮಮ್ ಪ್ರೈಸ್ ಬೆಂಬಲ ಬೆಲೆ MSP ಕೇಳಿಸಿದ್ದಾರೆ. ಅವತ್ತು ಒಂದು ಕೇಳಿದ್ರು ಅವರು, ಮತ್ತೇನು ಕೇಳಿಲ್ಲ ಮೋದಿಯವರಿಂದ. ಮತ್ತು ಅವ್ರು ಸ್ಟ್ರೈಕ್ ಮಾಡಿದ್ರು, ಒಂದು ವರ್ಷ ಮಾಡಿದ್ರು, ಅವರಿಂದ ಯಾವುದೇ ರೀತಿಯಾದ ದಾಳಿಯನ್ನು ನಾವು ನೋಡಿಲ್ಲ. ಅವ್ರು ದಿಲ್ಲಿಯೊಳಗೆ ಎಂಟ್ರಿ ಆಗುವಂತ ಸದ ಹೋಗಿದ್ದಾರೆ. ಹಂಗಂತೇಳೆ ಅವರು ದೆಹಲಿಯ ನಮ್ಮ ಕೆಂಪುಕೋಟೆ ಮೇಲೆ ತಮ್ಮದು ಧ್ವಜವನ್ನು ಹಾರಿಸೋಕೆ ಹೋಗಿದ್ರು, ಪ್ರಯತ್ನ ಮಾಡಿದ್ರು ಕೆಲವೊಬ್ಬರು. ಅದು ಕೆಲವು ಅಲ್ಲಿಯ ಒಂದಿಷ್ಟು ಉದ್ರೇಕ ಕಾರ್ಯಕ್ರಮ ಮಾಡಿದ್ರಿಲ್ಲ ಅಂತಲ್ಲ, ಆದರೆ ಅದರಿಂದ ನಿಜವಾಗಿ ಹೋರಾಟ ಮಾಡುತ್ತಂತಹ ರೈತರು ಅದನ್ನು ಮಾಡಿಲ್ಲ ಅನ್ನೋದಷ್ಟು ಸತ್ಯದ. ಮತ್ತು ಅಲ್ಲಿ ಹಿಂಸಾರೂಪಕ್ಕೆ ಅಲ್ಲಿಯೂ ತಾಳಿಲ್ಲ ಅವರು. ಆದರೆ ಸ್ವತಃ ತಮ್ಮನ್ನು ತಾವು ಏನಪ್ಪ ಅಂದ್ರೆ ಆತ್ಮಹತ್ಯೆ ಒಳಪಡಿಸ್ಕೊಂಡ್ಬಿಟ್ಟು ಕಡಿಮೆ ಒಂದು 750 ಜನ ರೈತರು ಸತ್ತಿದ್ದಾರೆ. ಒಬ್ಬ ಪೊಲೀಸರ ಮೇಲೆ ಯಾವುದೇ ರೀತಿ ದಾಳಿ ಆಗಿಲ್ಲ, ಏನೂ ಇಲ್ಲ ಅಂತ ಅವ್ರು ನೆನಪಿಸ್ಬೇಕಾಗ್ತಾಯಿದ್ರು. ಈ ಸಂದರ್ಭದಲ್ಲಿ ಕಂಗನಂಥ ಒಬ್ಬ ಏನಂತ ಹೇಳಿಕ್ ಸಾಧ್ಯತೆ ಅವರಿಗೆ ಅಶಬ್ದ ಸಿದ್ಧ ಬರ್ತಾ ಇಲ್ಲ. ಅಂತ ಹೆಣ್ಮಕ್ಳಿಗೆ ನಾವು ಏನು ಹೇಳಬೇಕಾಗಿದ್ರೆ ತಪ್ಪಾ ತರ್ತಾ ಇದ್ದೀರವ ನೀವು ಅಂತೇಳ. ಯಾಕಂದ್ರೆ ಇವತ್ತು ಹೇಳ್ತಾ ಇದ್ರೆ ಮೇಡಮ್, ಇವರು ದೇಶದ ನಾಯಕತ್ವ ಬಲಿಷ್ಠವಾಗಿಲ್ಲದೆ ಇದ್ದಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಮೋದಿ ಹಂಗ. ರೈತರ ಪ್ರತಿಭಟನೆ ನೀವು ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದಂಥ ಸನ್ನಿವೇಶ ಭಾರತದಲ್ಲಿ ಸೃಷ್ಟಿಸುತ್ತಿತ್ತು. ಸಾಧ್ಯತಮವಾದ ಬಲಿಷ್ಠ ಏನೋ ಅಂತ, ಬಲಿಷ್ಠ ಸುತ್ತಮುತ್ತ ಬಲಿಷ್ಠ ಆಗಿತ್ತು. ನೀವು ಭೀತಿ ಪಡೆದಿದ್ರಿ, ಮತ್ತೆಲ್ಲೂ ಮಾಡಿದ್ರಿ. ಹೊರಗೆ ಬರೆದಾಗ ಒಬ್ಬರಿಗೆ ಇನ್ನೊಂದು ದೇಶದ ಚೆನ್ನ ಏನೋಪ್ಪ ಅವ್ರ ರೈತರು, ಬೇರೆ ದೇಶವ್ರೇನೋ ಅವ್ರು ಖಲಿಸ್ತಾನಿಗಳು ಕರೆದ್ರು, ಎಲ್ಲರೂ ಕರೆದ್ರು ಸಹಿತ ಅವರು ಉದ್ರೇಕೊಳಗಿರಲಿಲ್ಲ, ಕಲ್ಲನ್ನು ಹಿಡಿಯಲಿಲ್ಲ, ಯಶವಿರಲಿಲ್ಲ, ಮತ್ತೆ ಮಾಡಲಿಲ್ಲ, ಹಿಂಸಾತ್ಮಕ ಮಾರ್ಗ ಯಾವುದೂ ಹಿಡಿಯಲಿಲ್ಲ. ಗಾಂಧೀಜಿಯವ್ರ ತತ್ವದಲ್ಲಿ ಅವರು ಉಪವಾಸ ತ್ಯಾಗಗಳು ಮಾಡ್ತಾ ಮಾಡ್ತಾ ಬಂದರು, ಅಲ್ಲಿ ಕುಳಿತುಕೊಂಡ್ರು. ಒಂದು ವರ್ಷನ ಮಳಿ, ಒಂದು ವರ್ಷನ ಅಲ್ಲಿಯ ಚಳಿ, ನಿಮಗೆ ಗೊತ್ತಲ್ಲ ದೇಹಿ ಸುತ್ತಮುತ್ತ ಯಾವ ರೀತಿ ಚಳಿ, ಮಳಿ, ಮಳೆಗಾಲದಲ್ಲಿ ಮಳೆ ಹೆಚ್ಚು, ಚಳಿಗಾಲದಲ್ಲಿ ಚಳಿ ಹೆಚ್ಚು, ಬೇಸಿಗೆಯಲ್ಲಿ ಬಿಸಿಲ, ಅದು ನೆನಪಿಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಇಂಥ ಪ್ರಸಂಗದಲ್ಲಿ ಊರು ಹೊರಗೆ ದೆಹಲಿಯ ಹೊರಗಡೆ ಹೊರಭಾಗದಲ್ಲಿ ಇವರು ಪಾಪ ತಮ್ಮ ಒಂದು ಟೆಂಟ್ ಮಾಡಿಕೊಂಡು, ಅದು ಹೋದಂಥ ಟ್ರಕ್ಟರ್ಗಳಲ್ಲಿ ಒಂದು ಮನೆ ಮಾಡಿಕೊಂಡು ನಿತ್ಯ ಹೋರಾಟ ಮಾಡಿದ್ರು. ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು, ಚಹಾ ಆಗಿ ಏನೆಲ್ಲ ಅವ್ರ ಬದುಕು ಅವ್ರು ಬೈರಿಸಿ ಹೋಗಿಸೋದು ಕಷ್ಟ ಆಗಿತ್ತು ಅಂತ ಒಂದು ಹೋರಾಟ ಮಾಡಿದ್ರು ಸಹಿತ ಅವ್ರು ಎಂದೂ ತಮ್ಮ ಶಾಂತಿಯ ಮಂತ್ರವನ್ನು ಬಿಟ್ಟುಕೊಳ್ಳಲಿಲ್ಲ, ಒಂದು ಹೋರಾಟವನ್ನು ನಿಲ್ಲಿಸಲಿಲ್ಲ. ಅದಕ್ಕೆ ಒಬ್ಬ ಈ ಹೆಣ್ಮಗಳು
ಕಂಗಣ ರಣೌತ್ ಇಲ್ಲ, ಬಾಂಗ್ಲಾದೇಶ ಬರಿಷ್ಠ ನಾಯಕರು, ಬರಿಷ್ಠ ನಾಯಕರಲ್ಲ, ಬರಿಷ್ಠ ನಾಯಕರು ಇದ್ದಿದ್ರೆ ಅವರು ಈ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆ ಪರಿಹಾರ ಹುಡುಕ್ತಿದ್ರು ಅವರು. ಅವ್ರು ಎಲ್ಲೂ ಹುಡುಕಲಿಲ್ಲ, ಕೇವಲ ಅದಾನೆ ಅಂಬಾನೆ ಅಂತ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಗೆ ಗೋಡಾವನ್ನು ಕಟ್ಟಿಸಿಕೊಡುವಂಥದ್ದು, ಇದು ಕೃಷಿ ಒಂದು ಅವ್ರ ಕೈ ಕೊಡುವಂಥ ಪ್ರಯತ್ನ ನಡೆಸಿದ್ರು ಅವರು. ಅದಕ್ಕಾಗಿ ಒಂದು ವರ್ಷ ಹೋದ ಸಹಿತ ಒಪ್ಪಲಿಕ್ತಾ ಇರಲಿಲ್ಲ ಮಹಾಶಯ. ಯಾವಾಗ ಉತ್ತರ ಪ್ರದೇಶ ಇಲೆಕ್ಷನ್ ಬಂತು, ಇನ್ನು ಇಲೆಕ್ಷನಲ್ಲಿ ನಾ ಈ ರೈತರು ಕೆಡುತ್ತಾರ ಮನ, ಯಾಕಂದರೆ ಉತ್ತರ ಪ್ರದೇಶ ರೈತರು ಅದರಲ್ಲಿದ್ದರು, ಹರಿಯಾಣ ರೈತರು ಅದರಲ್ಲಿದ್ದರು, ಪಂಜಾಬ್ ರೈತರು ಇದ್ದರು, ಇಡೀ ದೇಶದ ಹಲವು ರೈತರಲ್ಲಿ ಹೋಗಿದ್ದರು, ಪ್ರತಿಭಟನೆ ಮಾಡ್ತಾಯಿದ್ರು. ನಿಜವಾಗಿ ಅವರು ಪ್ರತಿಭಟನೆ ಕೇವಲ ಒಂದು ಸ್ವಲ್ಪ ಹಿಂಸಾರೂಪ ತಗೊಂಡಿದ್ರೆ ದೆಹಲಿ ಧಗ ಧಗ ಉರಿದು ಹೋಗ್ತಿತ್ತು. ಮೋದಿಯವ್ರ ಸಹಿತ ಅವ್ರನ್ನ ಕಂಟ್ರೋಲ್ ಮಾಡೋದಷ್ಟು ಸುಲಭದ ಕೆಲಸ ಇರಲಿಲ್ಲ, ಅದನ್ನು ಎಂದೂ ಮಾಡಲಿಲ್ಲ ಅವರು. ಆದರೆ ಆವತ್ತು ಬಿ ಜೆ ಪಿಗರು, ಅವ್ರ ಜತೆಗಾರರು, ಕನ್ನಡ ರಣವಂತರಂಥ ಜನರು, ಅವರೆಲ್ಲ ಖಲಿಸ್ತಾನಿಗಳು, ಭಯೋತ್ಪಾದಕರು, ಏನೆಲ್ಲ ಆರೋಪ ಮಾಡಿದರು. ಅವ್ರ ಬೇಡಿಕೆ ಇವತ್ತಿಗೂ ಈಡೇರಿಸಿಕೊಂಡಿಲ್ಲ, ಎಮ್ ಎಸ್ ಪಿ ಇನ್ನೂ ಕೊಡ್ತಾ ಇಲ್ಲ. ಏನೋ ಪಾಪ ಸುಳ್ಳು ಎಬ್ಬಿಸಿದ್ರೆ ಏನೋ ಹಿಂದೆ ತಕ್ಕೊಂಡಿದ್ದೀನಿ, ಮೂರು ಕಾನೂನು ತೊಳೆದಿಲ್ಲ ಮಾಡೋದಿಲ್ಲ ಅಂತ ಕಾಲೇ ಕಾನೂನು, ಅದೇ ದೊಡ್ಡ ಉಪಕಾರ ಮಾಡಿದಂಗೆ ಆಯಿತು. ಇವತ್ತಿವತ್ತು ಯಾವಾಗಲೂ ಅನುಷ್ಠಾನ ಕೊಡ್ತದೆ ಗೊತ್ತಿಲ್ಲ. ಆದರೆ ಇವತ್ತೊಂದು ಧೈರ್ಯ ಏನದಪ್ಪ ಅಂತಂದರೆ, ಅಂದಿನ ಬಲಿಷ್ಠ ಬಿ ಜೆ ಪಿ ಇವತ್ತು ಸರ್ಕಾರ ಇಲ್ಲ, ಇವತ್ತು ಏನಿದ್ರು ಎನ್ ಡಿ ಎ ಒಂದು ಭುಜದಲ್ಲಿದ್ದಂಥ ಮೋದಿ ಇದ್ದಾರೆ, ಹೀಗಾಗಿ ಅದು ಆಗಲಿಕ್ಕೆ ಇಲ್ಲ ಅನ್ನೋದು ಒಂದು ಭರವಸೆ. ಸಪೋಸ್ ಏನಾದರೂ ಈ ಸಲ ನಾವು ಆಯ್ಕೆ ಆಗಿ ಬಂದಿದ್ದಾರೆ, ಅಬ್ಸಲ್ಯೂಟ್ ಮೆಜಾರಿಟಿ ತೊಗೊಂಡಿದ್ದಾರೆ, ಅಂದರೆ ಅಷ್ಟೇ ಆಗ 272 ಸೀಟುಗಳನ್ನ ಸ್ವಂತ ತೊಗೊಂಡಿದ್ರೆ ನಿಶ್ಚಿತವಾಗಿ ಇವತ್ತು ರೈತ ವಿರೋಧಿ ಕಾನೂನು ಇವತ್ತು ಅಡಾಪ್ಟ್ ಮಾಡಿಬಿಡ್ತಿದ್ರು, ನಮ್ಮ ಅದಾನೆ ಅಂಬಾನಿ ಅಂತವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ರು. ಎಷ್ಟು ಮಂದಿ ಸದಸ್ಯರು ಇದ್ರಲ್ಲ, ಅವರ ನೇಚರ್ ಇವತ್ತು ಮೆಜಾರಿಟಿ ಇಲ್ಲದೆ ಹೋದರು ವಕ್ಫ್ ಕಾನೂನು ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಮೆಜಾರಿಟಿ ಇಲ್ಲದೆ ಹೋದ ಸಹಿತ ಡಿಜಿಟಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಅಂದರೆ ಡಿಜಿಟಲ್ ಮೀಡಿಯಾ ಅವ್ರು ಸ್ವತಂತ್ರವಾಗಿ ಇರೋ ಇವತ್ತು ಹೇಳ್ತಾ ಇರ್ತದೆ, ಮೋದಿಯವ್ರ ದೋಷ ಗುಣ ಇವ್ರದ್ದೆಲ್ಲ ಮಾತಾಡ್ತಾ ಇರ್ತದೆ, ಅದನ್ನ ಸಹಿತ ಬಂದ್ ಮಾಡಬೇಕಪ್ಪ, ನಮಗೆ ಅನುಕೂಲ ಹೋಗಿ ಮಾತಾಡಬೇಕು ಅನ್ನುವಂಥ ಒಂದು ಕಾನೂನು ಹಾಕ್ಕೊಂಡ್ರು, ಅದು ಫೇಲ್ಯೂರ್ ಆಗಿದೆ. ಹೀಗಾಗಿ ನಾವು ಧೈರ್ಯದಿಂದ ಹೇಳಬೇಕಾಗಿದೆ ಇವತ್ತು ಮೋದಿಯವ್ರಿಗೆ ಈ ರೈತ ವಿರೋಧಿ ಕಾನೂನು ತರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸಪೋಸ್ ಅವ್ರು ಮೆಜಾರಿಟಿ ಆಗಿದ್ರೆ ಇದರಲ್ಲಿ 2 ಇಲ್ಲ, ನಿಶ್ಚಿತವಾಗಿ ತಂದೆ ಬಿಡ್ತಿದ್ರು. ಯಾಕಂದ್ರೆ ಅವ್ರು ಹೇಳೋದ್ರಿಂದ ಅದೇ ಆಗಿರಲಿ, ನ್ಯಾಯಾಂಗ ಬಂದ್ ಮಾಡಿಕೊಂಡಿದ್ರು ಇವರು ಮಹಾಶಯರು, ನ್ಯಾಯಾಂಗದಲ್ಲಿ ಕೊಲೆ ಇದ್ದಂದ್ರೆ ನಾವು ಯಾಕೆ ಬೇಡ ಅಂತ ಕೇಳ್ತಾ ಇದ್ರು. ಅದೇ ಆಗಿ ಅಷ್ಟೇ ಆಗಬೇಕು, ದೈಲಿ ಆಡಳಿತ ಪಾಪಲ್ಲಿ ಜನ ಕೇಂದ್ರಗಳಿಗೆ ಆಡಳಿತ ಮಾಡಪ್ಪಲ್ಲಿ ಅವಕಾಶ ಮಾಡಿಕೊಟ್ರೆ ಅದನ್ನು ತಿದ್ದುಪಡಿ ಮಾಡಿ ಅಲ್ಲಿ ಎಲ್ ಜಿ ಪಾಪ ರಾಂಗ್ ಮಾಡಿದರು, ಸ್ವತಃ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು ಇವ್ರಿಗೆ, ಇಲ್ಲಪ್ಪ ನೀವು ಅದು ಮಾಡಲಿಕ್ಕೆ ಹೋಗ್ಬಿಡ್ರಿ, ಅವ್ರು ಆಡಳಿತ ಮಾಡಲಿ, ನೀವು ಜನದ ಪೊಲೀಸ್ ಮತ್ತು ಲ್ಯಾಂಡ್ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿದರು. ಆದರೂ ಕೇಳಿಲ್ಲ ಇವ ಮೋದಿ ಸರ್ಕಾರ. ಇವತ್ತು ಸಹಿತ ಅಲ್ಲಿ ಎಲ್ ಜಿ ಹೆಡ್ ಆಗಿದ್ದಾರೆ, ಜನರಿಂದ ಆಗಿದವ್ರು ಏನು ಬೆಲೆ ಇಲ್ಲ ಅಲ್ಲೇ ಅಂತ. ಇನ್ನೊಂದು ನಿಮ್ಗೆ ಗೊತ್ತಂತ, ಚುನಾವಣಾ ಅಧಿಕಾರಿಗಳದ್ದು ಒಬ್ಬ ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಮತ್ತೊಬ್ಬರು ಅವರ ಪಕ್ಷದವರ ಅಧಿಕಾರದಲ್ಲಿದ್ದಂಥ ಒಬ್ಬ ಮಿನಿಸ್ಟರ್ ಅದು ಮೆಂಬರ್ ಆಗೋದು ಮತ್ತೆ ಎಂದ್ರೆ ಸ್ವತಂತ್ರ ಕೆಲಸ ಮಾಡ್ತದ್ರಿ. ಇಂಥ ಮನೋವೃತ್ತಿಯ ನಮ್ಮ ಮೋದಿಯವ್ರಿಗೆ ಪರವಾಗಿ ಇವ್ರು ಮಾತಾಡ್ತಾ ಇದ್ದಾರೆ, ಇಲ್ಲ ಅಂಥದ್ದಾಗ್ತಿತ್ತು ಕೊಂಡು ಬರಿಷ್ಠ ಆಗಿರ್ತದೆ ಅದಕ್ಕೆ ಉಳಿತು ದೇಶ ಸಾಧ್ಯ ಇಲ್ಲ, ಅದು ರೈತರ ದೊಡ್ಡ ಗುಣ. ಅದಕ್ಕೆ ನಿಮ್ಮನ್ನು ಬಿ ಜೆ ಪಿ ಸಪೋರ್ಟ್ ಮಾಡ್ತಾ ಇಲ್ಲ ಇವತ್ತು, ಅವ್ರಿಗೆ ಗೊತ್ತದ ತಮ್ಮ ಲಿಮಿಟೇಷನ್ಸ್ ಇವತ್ತು ಯಾಕೆ ಅಂದ್ರೆ ಭಾಳ ಜೋರು ಮಾತಾಡಿದ್ರೆ ಈ ದೋಡದು ಮಾಡಿದ್ರೆ ಇದಕ್ಕೆ ಇವತ್ತಿನ ಎರಡೂ ಪಕ್ಷಗಳು ನಿತೀಶ್ ಅವ್ರದ್ದಾಗಿರ್ಬೋದು ಅದಕ್ಕೆ ನಾಯ್ಡು ಅವ್ರದ್ದಾಗಿರ್ಬೋದು ಇದಕ್ಕೆ ಒಪ್ಪಿಕೊಳ್ಳಿಕ್ಕಿಲ್ಲ, ತೆಳಲು ಸರ್ಕಾರ ಬರ್ತದೆ. ಬೇಕಾಗಿ ಇವತ್ತೆಲ್ಲರೂ ಕಂಗಣ ಅವರಿಂದ ಬರ್ತಾ ಇಲ್ಲ, ಇಲ್ಲ ಕಂಗಣ ಸರಿ ಮಾತಾಡಿದ್ದಾರೆ ಯೋಗ್ಯ ಮಾತಾಡಿದ್ದಾರೆ ಅಂತ ಒಬ್ಬರೂ ಬಿ ಜೆ ಪಿಗೆ ಹೇಳ್ತಾ ಇಲ್ಲ. ಕಾರಣ ಅಂದರೆ ಹರಿಯಾಣದ ಚುನಾವಣೆ ಸಂತ ಈ ಸಂದರ್ಭದ ಚುನಾವಣೆ ಅಂದರೆ ಅವ್ರ ತಲೆ ಮೇಲೆ ಅಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯ. ಹರಿಯಾಣ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ್, ಜಾರ್ಖಂಡ್ ಈ ನಾಲ್ಕು ಕಡೆಯಲ್ಲಿ ಗೆಲ್ಲಬೇಕಾಗ್ಯದ. ಅದಕ್ಕೆ ಮೌನ ಆಗಿದ್ದಾರೆ ಬಿ ಜೆ ಪಿಗಳು, ಕಂಗನಾ ರಣಾವತ್ ಹಿಂದೆ ನಿಲ್ತಾ ಇಲ್ಲ. ಈ ಹೆಣ್ಣುಮಗಳಿಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಯಾವಾಗ ಸಿಕ್ತು ಅನ್ನೋ ಸಹಿತ ಗೊತ್ತಿಲ್ಲ ಅಂತ ನಾವು ಹಿಂಗೆ ಹೇಳಿದ್ರಿ. 2014 ಸ್ವಂತ ಸಿಕ್ತು ಅಂತ ಹೇಳ್ತಾರೆ ಹೆಣ್ಮಗಳು, ಅವ್ರು ಇವತ್ತಿಂದ ಮಾತಾಡ್ತಾ ಇದ್ದಾರೆ ಈ ದೇಶ ರಾಜಕೀಯಕ್ಕೆ ಹೋಗ್ತಾ ಇದ್ದೆ. ಸಾಧ್ಯ ಇಲ್ಲ, ನಮ್ಮ ದೇಶದ ಪ್ರಜೆಗಳು, ರೈತರು, ಪ್ರಜ್ಞಾವಂತರು, ತಿಳಿಗೆಯವರು ಅವರೇನು ಹೆಜ್ಜೆ ಇಟ್ಟು ಯೋಚಿಸಿ ಹೆಜ್ಜೆ ಹೇಳ್ತಾರೆ, ಅವ್ರನ್ನ ಅನ್ಯಾಯ ಇದ್ದವರಿಗೆ ಆಗ್ಯದ. ಅವ್ರು ಹೇಳೋದ್ರಲ್ಲಿ ಏನೂ ಸುಳಿಲ್ಲ. ನಾನು ಅನೇಕ ಸಲ ನಮ್ಮ ಈ ಒಂದು ಚರ್ಚೆಯಲ್ಲಿ ಮಾತಾಡಿದ್ದೀನಿ, ಒಂದು ಟನ್ ಕಪ್ಪ ಬೆಳೆದಕ್ಕೆ 4,000 ಖರ್ಚು ಬರ್ತದೆ, ಅವರು 2,500 700 ತೊಗೊಳ್ತಾರೆ ಪಾಪ, ಪ್ರತಿ ಟನ್ನಿಗೆ 1,500 ಲಾಸ್ ಮಾಡ್ಕೊಡ್ತಾರೆ. ಅಷ್ಟು ಮಾಡಿಕೊಂಡು ಪಾಪ ಇಲ್ಲಿ ನಗ್ತಾನೆ ಇರ್ತಾರೆ, ನಾವು ಚೆನ್ನಾಗಿದ್ದೀವಿ ಅಂತೇಳಿ. ಅದೊಂದಲ್ಲ, ಪ್ರತಿಯೊಂದು ಬೆಳೆಯಲ್ಲೂ ಅಷ್ಟ. ಅದಕ್ಕಾಗಿ ಎಮ್ ಎಸ್ ಪಿ ಕೇಳ್ತಾ ಇದ್ದಾರೆ, ಎಮ್ ಎಸ್ ಪಿ ಕಾನೂನು ಮಾಡ್ರಿ ಅಂತೇಳಿ. ಈ ಕಬ್ಬಿದ ಕಾನೂನು, ಕಬ್ಬು ಮುಟ್ಟಿದ ಫ್ಯಾಕ್ಟ್ರಿ ಮುಟ್ಟಿದ 15 ದಿವಸ ದುಡ್ಡು ಕೊಡ್ಬೇಕಂತೇಳಿ. ಯಾವ ಫ್ಯಾಕ್ಟ್ರಿ ಕೊಟ್ಟದ್ರಿ ಪೂರ್ತಿಯಾಗಿ ಒಂದು ತೋರಿಸ್ರಿ, ಒಂದು 15 ಫ್ಯಾಕ್ಟ್ರಿ ಹೆಸರು ಬಿಡುಗಡೆ ಮಾಡಲಿ ನೋಡೋಣ. ಇವೆಲ್ಲ ಯಾಕೆ ಇವತ್ತು ಮಾತಾಡ್ತಾ ಇದ್ದೀವಿ ಮತ್ತು ಹಾಗೆ ಉಳಿದ ಬೆಳೆಗಳ ಬಗ್ಗೆ ನಾವು
ಅದಕ್ಕೆ ಅವರು ಎಮ್ ಎಸ್ ಪಿ ಕೇಳ್ತಾ ಇದ್ದಾರೆ ಜನ ಅದ್ರ ಕೊಟ್ಟರೆ ಇವತ್ತು ನಿಮ್ಗೆ ಅವರು ನಿಮ್ಮ ಕಡೆ ನೋಡಿದ್ರು ಸಹಿತ ನೀವು ಸಾಲ ಸೂಟ್ ಮಾಡಿರಿ ಮತ್ತೇನು ಮಾಡಿರಿ ಕೇಳೋಕೆ ಹೋಗೋದಿಲ್ಲ ಅದನ್ನು ನೀವು ಕಾರ್ಪೊರೇಟ್ಗಳಿಗೆ ಎಷ್ಟು ಸೂಟ್ ಮಾಡಿದಿರಿ ರಿಟರ್ನ್ ಆಫ್ ಎಷ್ಟು ಮಾಡಿದಿರಿ ನೀವೆಲ್ಲರೂ 16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ರಿಟರ್ನ್ ಆಫ್ ಮಾಡಿದಿರಿ ಟ್ಯಾಕ್ಸ್ ಬಿಟ್ರಿ ಕಾರ್ಪೊರೇಟ್ಗಳದ್ದು ಪಾಪ ರೈತರದ್ದು ಎಷ್ಟು ಬಿಟ್ರಿ 2 ಲಕ್ಷ ಕೋಟಿ ರೂಪಾಯಿ ಸಾಲದವರು ಅಂದರೆ ಅದನ್ನು ಬಿಡ್ರಪ್ಪ ವೇವಪ್ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನೋಡ್ತಾ ಇಲ್ಲ ಏ ದೇಶ ಹಾಳಾಗಿ ಹೋಗ್ತದೆ ರೀ ಹಂಗೆಲ್ಲ ಬಿಡಬಾರ್ದು ಹಾಂ ಸಾಲ ರದ್ದು ಮಾಡಬಾರ್ದು ಅಂತ ಮಾತಾಡ್ತೀರಿ ಎಲ್ಲರೂ ಚರ್ಚೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಿ ರೈತರು ಕೇಳಿದ ತಕ್ಷಣ ಚರ್ಚೆ ಸ್ಟಾರ್ಟ್ ಅದು ಕಾರ್ಪೊರೇಟ್ ಕೊಟ್ಟಿದ್ದು 14 ಲಕ್ಷ ರೂಪಾಯಿ ಯಾರು ಚರ್ಚೆ ಇಲ್ಲ ಮಾತಾಡೋದಿಲ್ಲ ಅಂದಾಗ ಈ ಕಂಗನ ಅವರು ಈ ರೀತಿ ಮಾತಾಡಿದ್ದು ಮತ್ತಷ್ಟು ಇವತ್ತು ಭುಗಿಲಂತ ತಿಳ್ಕೊಂಡು ಬಿ ಜೆ ಪಿಗಳು ಅದನ್ನು ವಿರೋಧ ಮಾಡ್ತಾ ಇಲ್ಲ ನೀವು ಮಾತಾಡ್ಬೋದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಷ್ಟೇ ಕಾಂತ ಅಂದ್ಬಿಟ್ಟು ಮತ್ತೇನೂ ಇಲ್ಲ ಅಂತ ಇಷ್ಟೆಲ್ಲ ಇದ್ರ ಜೊತೆ ಇನ್ನೊಂದು ಏನು ಮಾತಾಡ್ತಾರೆ ಮೇಡಮ್ ಅವರು ಅಂದರೆ ಒಂದು ವೇಳೆ ಭರಿಷ್ಠ ನಾಯಕರು ಇಲ್ಲದೆ ಹೋಗಿದ್ರೆ ಅಲ್ಲಿ ಡೈಲಿ ಸುತ್ತಮುತ್ತ ಎಲ್ಲಗಡೆ ಶವಗಳು ಜೋತಾಡ್ತಾ ಇದ್ದವು ಅಂತೇಳಿ ಅತ್ಯಾಚಾರ ನಡೀತಾ ಇದ್ದವು ಅಂತೇಳಿ ಎಷ್ಟು ಅತ್ಯಾಚಾರ ನಡೋದು ರೈತರಿಂದ ಯಾರಿಂದ ಒಂದು ಅತ್ಯಾಚಾರ ಅಲ್ಲೇ ರೈತರಿಂದ ಎಷ್ಟಾದವು ಅಲ್ಲೇ ರೈತರಿಂದ ಅತ್ಯಾಚಾರಗಳು 55ಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ ಮೇಡಮ್ ಅವರು ಮತ್ತು ಇದರಿಂದ ಚೀನಾದವರಿದ್ದರು ಮತ್ತು ಇನ್ನೊಂದು ಅಮೆರಿಕದವರಿದ್ದರು ಪಾತ್ರ ಇದೆ ಸರ್ ಅಂತೆ ಪ್ರೂವ್ ಮಾಡಿರಿ ಅದನ್ನು ಕಂಗನಾ ಮೇಡಮ್ ಅವರೇ ಪ್ರೂವ್ ಮಾಡಿರಿ ಹೌದು ಮಾಡಿದಾರಪ್ಪ ಅಂದರೆ ಇಲ್ಲಿವರೆಗೆ ಒಂದು ಸಣ್ಣ ಸುಳ್ಳು ಸಹಿತಿಲ್ಲ ಅವ್ರಿಗೆ ನೀವು ಮಾತಾಡಿದ್ದೀವಿ ಒಂದು ಎಲ್ಲೋ ನೀವು ಅಂದರೆ ಅವತ್ತು ನೀವು ಮಾತಾಡಿದ್ರಿ ವಿವಾದಾತ್ಮಕ ಹೇಗೆ ಮೆಂದು ಕೊಟ್ಟೆ ಕೊಡ್ತಾ ಇರ್ತೀರಿ ನಿಮ್ಮ ಉದ್ಯೋಗ ಅದ ನಿಮಗೆ ಇತಿಹಾಸ ಗೊತ್ತಿಲ್ಲದು ಇದ್ರ ಮಾತಾಡೋ ಬಂದು ನೋಡೋದು ಭಾಳ ಉತ್ತಮ ಜೊತೆಗೆ ತಿಳ್ಕೊಂಡು ಓದ್ಕೊಂಡು ಮಾತಾಡ್ಬೇಕು ಯಾರ ಬಗ್ಗೆ ಆದರೂ ಅದು ಅದೇ ರೀತಿ ಅದನ್ನು ಮಾತಾಡೋದು ಪೂರ್ವದಲ್ಲಿ ಆ ಶಬ್ದ ನಮ್ಮದ ಮಾತಾಡಿದ ನಮ್ದು ಅಲ್ಲ ಅನ್ನುವಂಥ ತಿಳುವಳಿಕೆ ಅವ್ರಿಗೆ ಇರಬೇಕಾಗ್ತದೆ ಹೀಗಾಗಿ ಇವತ್ತು ಈ ಅಭಿಪ್ರಾಯಗಳು ಇವತ್ತು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದ್ದಾವೆ ಎಲ್ಲರೂ ಟೀಕೆ ಮಾಡೋರು ಮ್ಯಾಕ್ಸಿಮಮ್ ಕಂಗನಾ ರಣಾವತರ ಬದಲಾಗಿ ಮತ್ತು ಜೊತೆಗೆ ಇವ್ರ ಬಗ್ಗೆ ಅಜ್ಞಾನಿಗಳಪ್ಪ ತಿಳುವಳಿಕೆದವರು ಬರೀ ತಮ್ಮ ಬಾಯಿ ಬಂದಾಗ ಮಾತಾಡ್ತಾರೆ ಅಂತೇಳಿ ಇಂಥವ್ರನ್ನ ಇವತ್ತು ಇದವರು ಇವರ ಹೇಳಿಕೆಯ ಜೊತೆಗೆ ಬಿ ಜೆ ಪಿ ಗುರುತಿಸಿಕೊಂಡಿಲ್ಲ ಅದು ಒಪ್ಪನು ಆದರೆ ಇಂಥವ್ರಿಗೆ ಯಾಕೆ ಇಟ್ಕೊಂಡಾರ ಪಕ್ಷದಲ್ಲಿ ಅಂತ ಯಾಕೆ ತೆಗೆದುಹಾಕಿಲ್ಲ ಅನ್ನೋಂಥ ಪ್ರಶ್ನೆಗಳು ಸಹಿತ ಇವ್ರು ಜನ ಕೇಳ್ತಾ ಇದ್ದಾರೆ ಹೇಗಪ್ಪ ಅಂತಂದ್ರೆ ಇಂಥ ಅನಾಹುತಕಾರಿ ಅಂತ ಮಾತುಗಳನ್ನು ಮಾತಾಡ್ತಾರೆ ಒಂದು ಜನಪರವಾದಂಥ ರೈತ ಸಮುದಾಯವನ್ನು ಎತ್ತಿಡಿದಂಥ ಒಂದು ಮೂಮೆಂಟನ್ನು ನಿಮ್ಮ ನಾರಿಗೆ ಚಪ್ಪಲಕ್ಕೆ ಏನಾದರೂ ಮಾತಾಡಿದರೆ ಅದರ ಪರಿಣಾಮ ನೆಟ್ಟಿಗಿಲ್ಲ ಅಂತೇಳಿ ಇವತ್ತು ಅನೇಕ ಜನ ಈ ಒಂದು ನಮ್ಮ ಏನಪ್ಪ ಅಂದರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಜನ ರೈತರು ಮತ್ತು ಅದಕ್ಕೆ ಯೋಗ್ಯವಾಗಿದ್ದನು ಅದ ಹೀಗಾಗಿ ಒಟ್ಟಾರಾಗಿ ಕಂಗನಾ ರಣೌತ್ ಅವರು ಈ ಅಪಕ್ವ ಮಾತುಗಳು ಇದು ಇತಿಹಾಸ ಬಂದಂಥ ಮಾತುಗಳು ಅವರಿಗೆ ತೊಂದರೆಯನ್ನು ಕೊಡೋದು ಎರಡು ಮಾತಿಲ್ಲ ಜೊತೆಗೆ ನಮ್ಮ ಕಂಗನಾ ರಣೌತ್ ಅವರು ಇನ್ನೊಂದು ಮಾತು ನೆನಪಿಡಬೇಕಾಗ್ತದೆ ಇಂಥ ಹೇಳಿಕೆಗಳಿಂದಾಗಿ ಇನ್ನಷ್ಟು ಅವರ ಪರಮಾತ್ಮ ಅಂದರೆ ಮೋದಿ ಅವರ ಒಂದು ಇಳಿಕೆಗೆ ಕಾರಣೀಭೂತ ಆಗ್ಬೋದು ಆಗ್ಬೋದಂತ ಇವತ್ತು ನಿಧಾನಕ್ಕೆ ಮೀಡಿಯಾ ಜಾಗೃತಿ ಆಗ್ತಾ ಇದೆ ಮತ್ತು ಮೀಡಿಯಾನು ಇಲ್ಲಿವರೆಗೆ ನಿಮ್ಗೆ ಗೊತ್ತದೆ ಎಲ್ಲರಿಗೂ ಮೋದಿ ಪರ ಇದ್ದಂಥ ಗೋಧಿ ಮೀಡಿಯಾ ಅವ್ರನ್ನ ಎಬ್ಬಿಸಿ ಹಿಡಿತಾ ಇತ್ತು ಆದ ಇತ್ತೀಚಿನ ದಿನದಲ್ಲಿ ಅವ್ರಿಗೂ ಮನವರಿಕೆ ಆಗಲಿಕ್ಕೆ ಇಲ್ಲಪ್ಪ ನಾವು ಹಿಂಗೆ ಹೊರಟ್ರೆ ನಾಳೆ ಸಪೋಸ್ ಏನಾದರೂ ಸರ್ಕಾರ ಬಿದ್ದು ನಮ್ಗೆ ತೊಂದರೆ ಅದ ಅನ್ನೋ ಕಾರಣಕ್ಕಾಗಿ ಅವರು ಒಂದಿಷ್ಟು ಸತ್ಯಗಳು ಹೇಳಲು ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಕಂಗನಾ ರಣಾವತ್ ಅವರು ಈ ಎಲ್ಲ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿದೆ ಮಾತಾಡೋದು 10 ಸಾವಿರ ಮಾಡಬೇಕಾಗಿದೆ ಮತ್ತು ಇಲ್ಲಿಂದ ರೈತರು ಸಹಿತ ಸಿಟ್ಟಿ ಇದ್ದಿದ್ದಾರೆ ರೈತರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಿಧಾನಕ್ಕೆ ಇಲ್ಲ ಮೇಡಮ್ ಅವರು ತಪ್ಪು ಮಾತಾಡಿದ್ದಾರೆ ಇವರು ಇವರ ಸ್ಟೇಟ್ಮೆಂಟ ಏನೋ ತಮ್ಮ ಮನುಷ್ಯ ಮಂದಿ ಮಾತಾಡ್ತಾ ಇದ್ದಾರೆ ಅಂತೇಳಿ ಖಂಡಿಸ್ತಾ ಇದ್ದಾರೆ ಖಂಡಿಸೋದಷ್ಟೇ ಅಲ್ಲ ಇಂಥ ಮಾತುಗಳು ಆಡೋದ ರೀತಿ ಒತ್ತಡ ತರ್ತಾ ಇದ್ದಾರೆ ಅಂದರೆ ಈ ಸ್ಟೇಟ್ಮೆಂಟ್ ಏನಾಗಿದೆಪ್ಪ ಇವತ್ತು ಇಡೀ ದೇಶ ತುಂಬ ಸಂಚಲನವನ್ನು ಉಂಟು ಮಾಡಿದೆ ಅದರಲ್ಲೂ ರೈತರಲ್ಲೇ ಮತ್ತು ರೈತರ ಚಳವಳಿ ಮತ್ತೆ ಮೂಮೆಂಟ್ ಹಿಡಿದ್ರೂ ಹಿಡಿಬೋದು ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹರಿಯಾಣದಲ್ಲಂತೂ ಈ ಸತ್ತು ಅವಶ್ಯದ ಎಲೆಕ್ಷನ್ ಕಾರಣಕ್ಕಾಗಿ ಎಚ್ಚರಗೊಳಿಸ್ಬೇಕಾಗಿದೆ ರೈತರಿಗೆ ಅದು ರೈತ ಶಥಾಗಥಾಯ ಏನಾದರೂ ಮಾಡಿ ಬಿ ಜೆ ಪಿ ಸರ್ಕಾರವನ್ನು ಉರುಳಿಸಲೇಬೇಕು ಅನ್ನೋಂಥ ಮನಸ್ಥಿತಿ ಹರಿಯಾಣ ಮತ್ತು ಪಂಜಾಬದ ರೈತರು ಮನವಿಕೊಂಡದ್ದು ಹೀಗಾಗಿ ಈ ಸಂದರ್ಭದಲ್ಲಿ ಕಂಗನಾ ರಣಾವತ್ ಅವರು ಈ ರೀತಿಯಾಗಿ ಅನಾಹುತಕಾರಿ ಮಾತುಗಳು ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಆದರೂ ನೋಡು ಏನಾಗ್ತದೆ ಡೆವಲಪ್ಮೆಂಟ ಬಟ್ ಒಂದು ಥಿಂಗ್ ಏನಾಗಿದೆಪ್ಪ ಅಂದರೆ ರೈತರು ಮಾತ್ರ ಇದರಿಂದ ಸಾಕಷ್ಟು ಏನಪ್ಪ ಅಂತಂದ್ರೆ ನೋವನ್ನು ಉಣ್ಣುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಮೂರು ಕಾರಣ ನಮ್ಮ ಕಂಗನಾ ರಣಾವತ್ ಅವರು ದೈನಿಕ ಭಾಷೆಗೆ ನೀಡಿದಂಥ ಸಂದರ್ಶನ ಆ ಸಂದರ್ಶನದಲ್ಲಿ ಮಾತಾಡಿದ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅಲ್ಲಿಂದ ಶುರುವಾಯಿತು ಮಾತು ಬೆಳೀತಾ 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 ಕಂಗನಾ ಅವ್ರ ಸುತ್ತಮುತ್ತ ಸುತ್ತಾಗಲಿಕ್ಕೆ ಇತ್ತು ಇದು ಹೆಚ್ಚು ಸುತ್ತಾಗಿದ್ದಂಗೆ ಸಹಜವಾಗಿನ ಜನ ಇವರಿಂದ
ಇದು ಸರಿತಾ ಹೋದರು ಅನ್ನುವಂಥ ಮಾತುಗಳನ್ನು ನಾವು ನೋಡಬೇಕಾಗಿದೆ. ಇದನ್ನ ಏನು ಮಾಡಿದ್ರಪ್ಪ ಅಂದ್ರೆ ಅವರು ಇಂಟರ್ವ್ಯೂ ಕೊಟ್ಟಿದ್ದನ್ನು ಸುಮ್ಮನೆ ಕೂಡಲಿಲ್ಲ, ಮತ್ತೆ ಅದನ್ನು ಟ್ಯಾಗ್ ಮಾಡಿದರು ಮತ್ತೊಂದು ಇದಕ್ಕೆ, ಮತ್ತೊಂದು ಕೂಡ ಹಂಚಲಿಕ್ಕೆ ಶುರು ಮಾಡಿದರು. ಅದೆಲ್ಲ ಕಡೆ ಹೋಗಿ ಭುಗಿಲು ಹೇಳುವಂಥ ಪ್ರಸಂಗ ಬಂದುಬಿಟ್ಟದಂತ ಇವತ್ತು ಹೇಳುವಂಥದ್ದು. ಅದರಲ್ಲೇ ಮುಖ್ಯವಾಗಿ ಭಾಳಷ್ಟು ಆ ಸಂದರ್ಶನದಲ್ಲಿ ಮಾತಾಡಿದ್ದೇನಪ್ಪ ಅಂದ್ರೆ ಶವಗಳನ್ನು ನೇತಾಡುತ್ತಿದ್ದವು, ಅತ್ಯಾಚಾರಗಳು ನಡೆಯುತ್ತಿದ್ದವು ಅನ್ನುವಂಥ ಮಾತು ಮಾತ್ರ ಭಾಳಷ್ಟು ನಮ್ಮ ರೈತರಿಗೆ ನೋವನ್ನುಂಟು ಮಾಡಿದಂಥ ವಿಷಯ ಆಗ್ಯದ. ತೋರಿಸೋ ನಾವು ಏನು ಎಷ್ಟು ಜನರು ನಾವು ಕೊಲೆ ಮಾಡಿದ್ದೀವಿ, ಅತ್ಯಾಚಾರ ಮಾಡಿದ್ದೀವಿ, ಹಾಂ ಮುಂದಾದ ಜೋಡಿ ಎಷ್ಟು ಜನರ ಮೇಲೆ ಅತ್ಯಾಚಾರ ಮಾಡಿದ್ದೀವಿ ರೈತರು ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಇದಕ್ಕೆ ಅಂಗನವರು ಏನು ರೀತಿ ಉತ್ತರ ಕೊಡ್ತಾರೋ ಯಾವ ರೀತಿ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಹೇಳಿಕೆ ಕೊಟ್ಟಿದ್ದು ಮಾತ್ರ ಸುಳ್ಳೇನಲ್ಲ. ಹೀಗಾಗಿ ಇವತ್ತು ದೇಶದ ಮಟ್ಟದಲ್ಲಿ ರೈತ ವಿರೋಧಿ ಆದಂತಹ ರೈತರನ್ನು ಕನಿಷ್ಠವಾಗಿ ನೋಡುವಂತಹ ಕಂಗನಾ ರಾವತ್ ಅವ್ರ ಬಗ್ಗೆ ಇವತ್ತು ಟೀಕೆ ಟಿಪ್ಪಣಿ ವಿರೋಧ ಎಲ್ಲ ಕಡೆ ವ್ಯಕ್ತ ಆಗಲಿಕ್ಕಿರ್ತದೆ. ಅದಕ್ಕೆ ಇವತ್ತು ಈ ಒಂದು ಕಂಗನಾ ಅನಾವತ್ ಅವರು ಮಾತಾಡಿದಂಥ ಅನಾಹುತಕಾರಿ ಮಾತುಗಳು ಜನರಲ್ಲೇ ಸಹಜವಾಗಿ ಪರಿಣಾಮ ಬೀರುವಂಥವಾಗಿದ್ದಾವೆ. ಮತ್ತು ಇಡೀ ದೇಶ ಕನ್ನಡ ಹಾಕುವಂಥ ರೈತನ ಬಗ್ಗೆ ಇಷ್ಟು ಸಣ್ಣದಾಗಿ ಮಾತಾಡಿದ್ದಕ್ಕಾಗಿ ಕಂಗನಾ ರಾಣಾವತ್ರ ಮೇಲೆ ಒಂದು ರೀತಿ ಜೋರ್ದಾರ ಏನಪ್ಪ ಅಂತಂದ್ರೆ ಆಂದೋಲನ ಚಳವಳಿ ನಡೀತಾ ಇರೋದು ಎಲ್ಲರೂ ಇಲ್ಲಿ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಷ್ಟೇ, ಈ ಸಂದರ್ಭದಲ್ಲಿ ಕಂಗನಾ ರಾಣಾವತ್ ಅವರು ಈ ರೀತಿ ಮಾತಾಡೋ ಸರಿ ಇತ್ತ ಅಂತೇಳಿ, ಯಾಕಂದರೆ ಇವು ಯಾವಾಗಲೂ ವಿವಾದ ಮಾಡ್ತಾನೆ ಇರ್ತಾರೆ, ವಿವಾದಿಸ್ತಾನೆ ಇರ್ತಾರೆ. ಬಿ ಜೆ ಪಿ ಹಲವು ನಾಯಕರ ರೀತಿ ವಿವಾದ ಸೃಷ್ಟಿ ಮಾಡಿ ಏನೇನು ಹೇಳಿ ಕೊಟ್ಟು ಹೋಗ್ತಾ ಇರ್ತಾರೆ ಅಂತ ಒಂದು ಹೇಳಿಕೆ ನಾವು ಅನ್ಬೋದು. ಬಟ್ ಆದರೆ ಇವತ್ತು ಯಾಕೆ ಚರ್ಚೆ ತೋಬೇಕಾಯ್ತಪ್ಪ ಅಂತಂದ್ರೆ ಇಂಥ ಒಂದು ಏನಪ್ಪ ಅಂದ್ರೆ ರಂಗಭೂಮಿಯವರು ಅಥವಾ ಸಿನಿಮಾದವರು ಅಥವಾ ಮತ್ತೊಂದು ಕ್ಷೇತ್ರದವರು ಹೇಳೋದ್ರಿಂದ ಜಲ್ದಿ ಅದು ಪ್ರಚಾರ ಆಗ್ತಿರ್ತದೆ, ಪ್ರಸಾರ ಪಡೆದಿರ್ತದೆ. ಅದಕ್ಕೆ ರೈತ ಸಂಘದ ಬಗ್ಗೆ ಕ್ಲಾರಿಟಿ ಕೊಡೋ ಸಲುವಾಗಿ ಅದರಲ್ಲೂ ರೈತ ಸಂಘದ ಮುಖಾಂತರ ಕಿಸಾನ ಅವತ್ತಿನ ಆಂದೋಲನ ಮಾಡ್ತಾಯಿದ್ರು, ಅವರಿದ್ದಂಥವ್ರು ಈ ಒಂದು ಮೂಮೆಂಟನ್ನು ಯಾವ ರೀತಿ ಮಾಡಿದ್ರು ಅವರೆಲ್ಲ ತಮ್ಮ ತಮ್ಮ ಪ್ರತಿನಿತ್ಯ ದಿನಗಳನ್ನು ಅವ್ರು ನೆನಪಿಸ್ಕೊಂಡ ಇವತ್ತು ಮಾತಾಡೋಂಥದ್ದು. ಟೋಟಲಾಗಿ ಇಡೀ ಕಂಗನಾ ರಾಣಾವತ್ ಬಗ್ಗೆ ಇವತ್ತು ರೈತ ಸಮುದಾಯ ಅದರಲ್ಲೂ ಉತ್ತರದ ರೈತರು ಪೂರ್ಣ ಪ್ರಮಾಣವಾಗಿ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಮುಂಬರುವ ಚುನಾವಣೆಯಲ್ಲಿ ಹೊಡೆತ ಕೊಟ್ಟರು ಕೊಡ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನು ಆಗಲಿ, ಒಟ್ಟಲ್ಲ ಕಂಗನಾ ರಾಣಾವತ್ ಅವರು ಮಾತಾಡಿದ ಮಾತ್ರ ಅನಾಹುತಕಾರಿ ತಪ್ಪ ಅವಳು ಮಾತ ಅಷ್ಟು ಸತ್ಯದ ಅದು ಆಗಬಾರ್ದಾಯಿತು, ಮಾತಾಡ್ಬೇಕು ಮಾತಾಡಬಾರ್ದಾಯಿತು ಮಾತಾಡಿದಾರೆ. ಇನ್ನು ಅದಕ್ಕೆ ಯಾವ್ಯಾವ ರೀತಿ ಏನಾಗ್ತದೆ ನೋಡೋಣ. ಏನಾಗಲಿ, ಕಂಗನಾ ಅವರು ಮಾತ್ರ 2014 ನಮ್ಮ ಸ್ವತಂತ್ರ ಕೊಟ್ಟಿದ್ದಾರೆ, ನಾವು ನೆನಪಿಡಬೇಕಾಗ್ತದೆ. ಯಾಕಂದರೆ 1949 ಸ್ವತಂತ್ರ ಸ್ವತಂತ್ರ ಅಲ್ಲ, ಅದು ಕಂಗನಾ ರಾಣಾವತ್ ಅವ್ರ ಮಾತನ್ನು ಸತ್ಯ ಅಂತೇಳಿ ಒಂದಿಷ್ಟು ನಂಬಿದ್ರೆ ಹೆಂಗಿರ್ಬೋದು. ಮೋದಿ ಅವರು ಸ್ವತಂತ್ರ ಕೊಟ್ಟಿರ್ಬೋದಲ್ಲ. ಒಂದು ಕಡೆ ನಮ್ಮ ಉಪರಾಷ್ಟ್ರಪತಿ ಜರ್ಕರ್ ಅವ್ರು ಮಾತಾಡಿದ್ರು ನಿಮ್ಗೆ ಗೊತ್ತಿರಲಿ, ಅವರು ಗಾಂಧೀಜಿಯವರು ಮಟ್ಟಕ್ಕೆ ಮೋದಿಯವ್ರನ್ನ ಎತ್ತರಿಸಿ ಮಾತಾಡಿದ್ದ ಈ ದೇಶದ ಬಗ್ಗೆ, ಮತ್ತು ಮಹಾತ್ಮ ಗಾಂಧಿಯವರ ಮಟ್ಟಕ್ಕೆ ಓರಿಸಿ ಮಾತಾಡಿದ್ದ. ಇವತ್ತು ಹಲವರು ಸೇರಿಲ್ಲದ ಅಂಥ ಸಂದರ್ಭದಲ್ಲಿ ಇವರು ಅಷ್ಟ ಮೋದಿ ಅವ್ರನ್ನ ಒಬ್ಬ ದೇವರು ಅಂತ ಈಗ ಸ್ವತಃ ಮೋದಿ ಅವ್ರು ಮಾತಾಡಿದ್ದಾರೆ, ಇವರವ್ರನ್ನ ದೇವರ ಮಾಡಲಿಕ್ಕೆ ಹೊರಟಿದ್ದಾರೆ ಮೇಡಮ್ ಅವರು ಹೋಗ್ರಿ. ಆದರೆ ಅದೇ ಕಾಲಕ್ಕೆ ರೈತರ ಬಗ್ಗೆ ಸಣ್ಣದಾಗಿ ಮಾತಾಡೋದು ನಿಲ್ಲಿಸಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಲೈಕ್ ಆಗಿರಲ್ಲ ಡಿಸ್ಲೈಕ್ ಮಾಡಿರಿ, ಮುಂದೆ ಅದೇ ರೀತಿ ಕಾಮೆಂಟ್ ಮಾಡೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಜೊತೆಗೆ ಏನಪ್ಪ ಅಂತಂದ್ರೆ ಏನೋ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ ಅಂತ ಹೇಳ್ತಾ, ಹೇ ಸೀತಾರಾಮ್, ಸತ್ಯದ ಕೈಗಿನಲ್ಲಿ ವಂದನೆಗಳು.